न्यूज के स्वागत। कोलार ब्रेकिंग न्यूज। मार्च 11 एडीसी कचेरी मेले एसीबी दाळि प्रकरण। एसीबी दाळि बग्गे एडीसी डाक्टर स्नेहा स्पष्टने। एसीबी दाळि प्रकरणदल्लि नानु दोषमुक्ति, हणक्के बेडिके इट्टिरोदक्कू ननगू यावुदे संबंधविल्ल। एसीबी दाळि आद वेळे ई बग्गे नन्न गमनक्के बंदिद्दु। ಶಿರಸ್ತದಾರ್ ಸೇರಿ ಇಬ್ಬರು ಅಧಿಕಾರಿಗಳನ್ನು ವಿಚಾರಣೆ ನಡೆಸಿ ಬಂಧನ ಸಹ ಮಾಡಿದ್ದಾರೆ. ಎಸಿಬಿ ಅಧಿಕಾರಿಗಳು ಪರಿಶೀಲನೆ ವೇಳೆ ರೆಕಾರ್ಡ್ ಕೀಪರ್ ಬಳಿ ಹಣ ಸಿಕ್ಕಿದೆ. ಈ ಬಗ್ಗೆ ದೂರು ನೀಡಿರುವ ದೂರುದಾರ ದೂರಿನಲ್ಲಿ ನನ್ನ ಹೆಸರು ಪ್ರಸ್ತಾಪಿಸಿರುವ ಕಾರಣಕ್ಕೆ ಎಸಿಬಿ ಅಧಿಕಾರಿಗಳು ನನ್ನನ್ನು ಸಹ ವಿಚಾರಣೆ ನಡೆಸಿದ್ದಾರೆ. ಆ ಕಡತದ ಬಗ್ಗೆ ಎಸಿಬಿ ದಾಳಿ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿದೆ. ದೂರು ನೀಡಿದ ವ್ಯಕ್ತಿ ಯಾವುದೇ ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿರಲಿಲ್ಲ. ಬದಲಾಗಿ 2018 ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಬೇರೆ ಕಾರಣಕ್ಕೆ ಅರ್ಜಿ ತಿರಸ್ಕೃತಗೊಂಡಿದೆ. ತಿರಸ್ಕೃತಗೊಂಡಿರುವ ಅರ್ಜಿಯನ್ನು ದೃಢೀಕರಿಸಿ ನೀಡುವಂತೆ ವಿವಿಧ ಇಲಾಖೆಗಳಲ್ಲಿ ವಿವಿಧ ದಿನಾಂಕಗಳಲ್ಲಿ ಅರ್ಜಿ ಸಲ್ಲಿಸಿದ್ರು. ದೃಢೀಕೃತ ಅರ್ಜಿ ಕೊಡುವಂಥದ್ದು ಶಿರಸ್ತದಾರ್ ಅಥವಾ ಸೆಕ್ಷನ್ ಹೆಡ್ ಅಂತಕ್ಕೆ ಬರುತ್ತದೆ. ಕಡತ ನೀಡುವ ಅನುಮತಿಗಾಗಲಿ ನಮ್ಮ ಗಮನಕ್ಕಾಗಲಿ ಬರೋದಿಲ್ಲ. ಈ ವಿಷಯದಲ್ಲೂ ಸಹ ಅದೇ ರೀತಿ ನನ್ನ ಗಮನಕ್ಕೂ ಇಲ್ಲ. ಎಸಿಬಿ ಅಧಿಕಾರಿಗಳು ಕಚೇರಿಗೆ ಬಂದಾಗಲೇ ಈ ವಿಷಯ ಹಾಗೂ ಕಡತದ ಬಗ್ಗೆ ತಿಳಿದಿದ್ದು. ಈ ಕಡತ ನನ್ನ ಗಮನಕ್ಕೆ ಬರೋದಿಲ್ಲ ಅಂದಾಗ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ದೂರುದಾರರು ಯಾವ ಆಧಾರದಲ್ಲಿ ನನ್ನ ಹೆಸರು ಪ್ರಸ್ತಾಪಿಸಿದ್ದಾರೋ ಗೊತ್ತಿಲ್ಲ. ಕೋಲಾರದ ಹೊರವಲಯದ ಜಿಲ್ಲಾಧಿಕಾರಿ ಕಟ್ಟಡದ ತಮ್ಮ ಕಚೇರಿಯಲ್ಲಿ ಎಡಿಸಿ ಸ್ನೇಹ ಎಸಿಬಿ ದಾಳಿ ಕುರಿತು ಸ್ಪಷ್ಟನೆ ನೀಡಿದರು. ಕ್ಯಾಮರಾಮ್ಯಾನ್ ನವೀದ್ ಪಾಶೆ ಜೊತೆ ಎಸ್ ಲಕ್ಷ್ಮೀಪತಿ, ಈ9 ನ್ಯೂಸ್ ಕರ್ನಾಟಕ. ದಿನಾಂಕ 11 ಮಾರ್ಚ್ ತಿಂಗಳಂತ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಎಸಿಬಿ ರೇಡ್ ಆಯಿತು. ಅದರಲ್ಲಿ ನನಗೆ ತಿಳಿದು ಬಂದಿದ್ದೇನೆಂದರೆ ಮೂರು ಅಧಿಕಾರಿಗಳು, ಒಬ್ಬರು ರೆಕಾರ್ಡ್ ಕೀಪರು, ಒಬ್ಬರು ಆಪರೇಟರು, ಮತ್ತು ಒಬ್ಬರು ಶಿರಸ್ತೆದಾರು. ಅದರಲ್ಲಿ ಅವರಿಗೆ ಎನ್ಕ್ವೈರಿ ಆಯಿತು, ಈವನ್ ಬಂಧನಕ್ಕೆ ಸಹ ಒಳಗಾದರು. ಅದರಲ್ಲಿ ನನಗೆ ಪರಿಶೀಲನೆಯಲ್ಲಿ ತಿಳಿದು ಬಂದಿದ್ದೇನೆಂದರೆ ರೆಕಾರ್ಡ್ ಕೀಪರ್ ಬಳಿ ಹಣ ಸಿಕ್ತು ಅನ್ನೋದು ತಿಳಿದು ಬಂತು. ಈ ವಿಷಯವಾಗಿ ಕಂಪ್ಲೇನೆಂಟ್ ನನ್ನ ಹೆಸರನ್ನು ಸಹ ಕಂಪ್ಲೇಂಟಲ್ಲಿ ಸೇರಿಸಿದ್ದ ಅನ್ನೋ ವಿಷಯವಾಗಿ ಎಸಿಬಿ ಅವರು ನನಗೆ ವಿಚಾರಣೆ ನಡೆಸಿದ್ರು. ಕಂಪ್ಲೇನೆಂಟ್ ಅದರಲ್ಲಿ ನನ್ನ ಹೆಸರನ್ನು ಸೇರಿಸಿದ್ದಾನೆ, ಬಟ್ ಕಡತ ಏನು ಅಂತ ನನಗೆ ಅಲ್ಲಿವರೆಗೂ ಆ ದಿನದವರೆಗೂ ಆ ಕಡತದ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆ ದಿನ ನನಗೆ ವಿಷಯ ಗೊತ್ತಾದಾಗ, ಎಲ್ಲದನ್ನು ಪರಿಶೀಲಿಸಿ ನೋಡಿದಾಗ ನನಗೆ ವಿಷಯ ತಿಳಿದು ಬಂದಿದ್ದೇನೆಂದರೆ ಅವರು ಯಾವುದೇ ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿಲ್ಲ. ಸುಮಾರು 2018 ಸಾಲಿನಲ್ಲಿ ಅವರು ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಅಂದಿನ ದಿವಸ ಯಾವುದೋ ಒಂದು ಕಾರಣಕ್ಕೆ ದಾಖಲಾತಿ ಲಭ್ಯವಿಲ್ಲದ ಕಾರಣಕ್ಕೆ ಅದು ಅರ್ಜಿ ತಿರಸ್ಕೃತಗೊಂಡಿದೆ. ಸೊ ಆ ತಿರಸ್ಕೃತಗೊಂಡಿರೋ ಅರ್ಜಿದು ದೃಢೀಕೃತ ಪ್ರತಿ ಕೊಡಿ ಅಂತ ನಮ್ಮ ಕಚೇರಿಗೆ ವಿವಿಧ ದಿನಾಂಕಗಳಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಈ ದೃಢೀಕೃತ ಪ್ರತಿ ಕೊಡೋದು ಕಂಪ್ಲೀಟ್ಲಿ ಸೆಕ್ಷನ್ ಹೆಡ್ ಅಥವಾ ಶಿರಸ್ತೆದಾರ್ ಹಂತದ ಕೆಲಸ. ಈ ಯಾವುದೇ ಕಡತಗಳು ಅದರ ಅನುಮತಿಗಾಗಲಿ ನಮ್ಮ ಗಮನಕ್ಕಾಗಲಿ ಯಾವುದೇ ರೀತಿ ನಮ್ಮಲ್ಲಿ ಬರುವುದಿಲ್ಲ. ಅಪರ ಜಿಲ್ಲಾಧಿಕಾರಿಗಳಿಗೆ ದೃಢೀಕೃತ ಪ್ರತಿ ಕೊಡಬೇಕಾದ್ರೆ ಪರ್ಮಿಷನ್ ಆಗಲಿ ಅನುಮತಿಗಾಗಲಿ ಬರೋದಿಲ್ಲ. ಈ ಕಡತ ಅಲ್ಲ, ಇದೇ ರೀತಿ ಯಾವುದೇ ಕಡತಗಳು ಬರೋದಿಲ್ಲ. ಸೊ ಈ ವಿಷಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ. ಎಸಿಬಿ ಅವರು ಬಂದಿದ್ದ ದಿವಸನೇ ನನಗೆ ಇದೇನು ಕಡತ ಏನು ಅಂತ ಪರಿಶೀಲಿಸಿ ನೋಡಿದಾಗ ಈ ಥರದೊಂದು ಕಡತ ಇದೆ ಅಂತ ನನ್ನ ಗಮನಕ್ಕೆ ಬಂದಿತ್ತು. ಈಗ ಕಡತ ನನ್ನ ಹಂತದಲ್ಲಿ ಬರೋದೇ ಇಲ್ಲ ಅಂದಾಗ ನನ್ನ ಗಮನಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ನನ್ನ ಪಾತ್ರ ಯಾವುದೇ ಇಲ್ಲ. ಬಟ್ ಕಂಪ್ಲೇನೆಂಟು ಹೇಗೆ ಮಿಸ್ಗೈಡ್ ಆಗಿ ನನ್ನ ಹೆಸರು ಸೇರಿಸಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ.